ಬಂತಾರಂತ್ರಿ. ನಿದ್ದೆ ಎಲ್ಲಿ ಬರುತ್ತಪ್ಪ? ಅದು ಜಾಗ ಬದಲಾಯ್ತಲ್ವಾ, ಅದಕ್ಕೆ ನಿದ್ದೆ ಬಂದಿಲ್ವೋ ಏನೋ. ನೆಮ್ಮದಿ ಇದ್ರೆ ಎಲ್ಲಿ ಮಲ್ಕೊಂಡ್ರು ನಿದ್ದೆ ಬರುತ್ತೆ. ಅದೇ ಇಲ್ಲ ಆಮೇಲೆ ನಿದ್ದೆ ಹೇಗೆ ಬರುತ್ತೆ ಹೇಳು. ಏನಾದರೂ ನೋವಾಗಿದ್ರೆ ಹತ್ತಿರದವ್ರ ಹತ್ರ ಹೇಳ್ಕೊಂಡ್ರೆ ಮನಸ್ಸಿಗೂ ಸಮಾಧಾನ. ಏನಾಯ್ತು ಅಂತ ಹೇಳುವ. ಶಿವಕುಮಾರ್ ನಿನ್ನನ್ನು ಕೇಳ್ಕೊಂಡು ಫೋನ್ ಮಾಡಿದ ಮೇಲೆ ಮನೇಲಿ ಏನೋ ನಡೆದಿದೆ ಅನ್ನೋದಂತೂ ಗ್ಯಾರಂಟಿ. ಏನಾಯ್ತು ಅಂತ ನೀನೇ ಹೇಳ್ಬೇಕಮ್ಮ. ಬೇಡ ಬಿಡು, ನಾನು ಮಾಡ್ಕೊಂಡಿದ್ದು ನಾನೇ ಅನುಭವಿಸ್ತೀನಿ. ಹೀಗಂದ್ರೆ ಹೇಗಮ್ಮ? ಕೆಲವನ್ನ ನಾವೇ ಕೈಯಾರ ಮಾಡ್ಕೊಂಡಿದ್ರು ಅದನ್ನ ಅನುಭವಿಸ್ತಾನೆ ಇರಬೇಕು ಅಂತ ಎಲ್ಲೂ ಇಲ್ಲ. ಯಾಕೆ ಸುಮ್ಮನೆ ನೋವು ತಿಂತೀಯ? ಹೇಳ್ಕೊಂಡ್ಬಿಟ್ರೆ ಅದು ಪರಿಹಾರ ಆಗಲ್ಲಪ್ಪ. ಪರಿಹಾರ ಆಗುತ್ತೋ ಬಿಡುತ್ತೋ. ಕೆಂಡನ ಮಡ್ಲಲ್ಲಿ ಇಟ್ಕೋಬೇಕು ಅಂತಿದ್ಯಾ? ತಣ್ಣೀರು ಸುರಿದು ತಣ್ಣಗಾಕ್ಸ್ಬಹುದು. ನೋಡಮ್ಮ, ಸಂಸಾರ ಅಂದಮೇಲೆ ಇವೆಲ್ಲ ಇದ್ದಿದ್ದೆ ಹೊಂದ್ಕೊಂಡು ಹೋಗಬೇಕು. ಮನಸ್ತಾಪಗಳು ಯಾವ ಮನೇಲಿ ಇರಲ್ಲ ಹೇಳು. ಮನಸ್ಸಿಗೆ ತಾಪ ಆಗುವಂಥದ್ದಾದರೆ ಅದನ್ನ ಎದುರಿಸೋದು ಅಷ್ಟು ಸುಲಭ ಅಲ್ಲಪ್ಪ. ಯಾಕೋ ಬರ್ತಾ ಬರ್ತಾ ನೀನು ಒಗಟಾಗ್ತಾ ಇದೆಯಲ್ಲಮ್ಮ. ನನಗೆ ಒಗಟು ಬಿಡ್ಸಕ್ ಆಗ್ತಾ ಇಲ್ಲ, ಇನ್ ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ ಹೇಳು. ಏನೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ನನ್ನ ಹತ್ರ ಹೇಳ್ಕೊ ಅಂದ್ರೆ ಹೇಳ್ಕೊಳ್ತಾ ಇಲ್ಲ. ಅದು ಏನು ನಡೀತೋ, ಅದು ಯಾಕೆ ರಾತೋ ರಾತ್ರಿ ಮನೆಗೆ ಬಂದ್ಯೋ? ನಿನಗೆ ತುಂಬಾ ಬೇಜಾರು ಮಾಡಿಸ್ತಾ ಇದ್ದೀನಲ್ವಪ್ಪ. ನೀನು ಒಬ್ಳೆ ಎಲ್ಲ ನೋವನ್ನು ಅನುಭವಿಸ್ತೀಯಲ್ಲ ಅಂತ ಬೇಜಾರು. ಸರಿ, ನಿನಗೆ ಯಾವಾಗ ಸರಿ ಅನಿಸುತ್ತೋ ಆವಾಗ ಹೇಳು. ಇವತ್ತು ಶನಿವಾರ, ಸಿಂಧು ಮನೆಗೆ ಹೋಗಿ ದೀಪ ಹಚ್ಚಿ ಬರಲ್ವಾ? ಸಂಜೆ ತಾನೆ. ಬೇಕಾದ್ರೆ ಸ್ನಾನ ಮಾಡಿ ಈಗಲೇ ಹಚ್ಬಿಟ್ಟು ಬಾ, ಆಮೇಲೆ ಹೋಗ್ತೀನಿ ಬಿಡು. ಆಯ್ತು, ಸಂಜೆನೇ ಹೋಗು. ಆದರೆ ನೀನೀಗ ನನಗೆ ಉಪ್ಪಿಟ್ಟು ಮಾಡಿಕೊಡ್ಬೇಕು. ಈ ಬಡಪಾಯಿ ಅಪ್ಪ ಎಷ್ಟು ದಿವಸದಿಂದ ಅವನೇ ಅಡುಗೆ ಮಾಡ್ಕೊಂಡು ತಿಂತಾ ಇದ್ದಾನೆ ಗೊತ್ತಲ್ವ ಮಗು. ಘಮ ಘಮ ಅಂತ ಉಪ್ಪಿಟ್ಟು ಮಾಡಿಕೊಡ್ಬೇಕು ನನಗೀಗ. ಹೇಳು ಹೇಳು. ಗ್ಯಾರಂಟಿ ಆಯಿತು ವೇದ, ಸಂಕೇತ್ ನನ್ನನ್ನೇ ಇಷ್ಟಪಡ್ತಾ ಇದ್ದಾನೆ ಅಂತ. ಯಾಕೆ ಶಾಪಿಂಗ್ ಹೋದಾಗ ಏನಾದರೂ ಹೇಳದ್ನಾ? ಹಾಂ, ಇಲ್ವೇ. ನಾವಿಬ್ರು ಎಷ್ಟು ಖುಷಿ ಖುಷಿಯಾಗಿ ಸಾಮಾನುಗಳನ್ನೆಲ್ಲ ಕೊಂಡ್ಕೊಂಡ್ವಿ ಗೊತ್ತಾ? ಹತ್ತಿರ ಇರೋರು ಅವ್ರ ನಡೆ ನುಡಿಯಲ್ಲೇ ಗೊತ್ತಾಗತ್ತೆ ಅವ್ರು ನಮ್ಮನ್ನು ಇಷ್ಟಪಡ್ತಾ ಇದಾರೋ ಇಲ್ವೋ ಅಂತ. ಆಹಾ, ನನ್ನೊಬ್ಬಳನ್ನ ಬಿಟ್ಟು ನಿನ್ನ ಮಾತ್ರ ಕರ್ಕೊಂಡೋದಾಗೆ ಅನಿಸ್ತು ನನಗೆ. ಈಗ್ಲಿಂದಾನೆ ನನ್ನ ಇದರಲ್ಲೆಲ್ಲ ಇನ್ವಾಲ್ವ್ ಮಾಡಿದ್ದು ನಂಗೆ ತುಂಬಾ ಖುಷಿ ಆಯಿತು ಕಣೆ ವೇದ. ಅಂಗಡಿಲೂ ಅಷ್ಟೇ, ನಾನು ಯಾವುದನ್ನು ಆರಿಸಿದ್ನೋ ಅವನು ಅದನ್ನೇ ತಗೊಂಡ. ನಾನು ಯಾವ ಸಜೆಷನನ್ನು ತೆಗೆದಾಕ್ಲಿಲ್ಲ. ನಾನು ಒಂದು ಅಂದರೆ ಒಂದು, ಎರಡು ಅಂದರೆ ಎರಡು. ಹುಡುಗಿಯರಿಗೂ ಒಂದು ವ್ಯಕ್ತಿತ್ವ ಇದೆ, ಅವ್ರ ಅಭಿಪ್ರಾಯಕ್ಕೂ ಬೆಲೆ ಕೊಡಬೇಕು ಅನ್ನೋ ಗಂಡಸರು ಹೆಂಡತಿರನ್ನ ಚೆನ್ನಾಗಿ ನೋಡ್ಕೋತಾರಂತೆ. ತಮ್ಮ ಬೈಕ್ನ ಚೆನ್ನಾಗಿ ನೋಡ್ಕೊಳ ಹುಡುಗರೆಲ್ಲ ಹೆಂಡತಿನೂ ಚೆನ್ನಾಗಿ ನೋಡ್ಕೋತಾರಂತೆ. ಯಾವ್ದಾದ್ರು ಒಂದು ಬೈಕ್ನ ನೋಡಿದ್ಯಾ? ಎಮ್ಮೆನ್ ತಿಕ್ಕದಂಗೆ ತಿಕ್ಕಿ ಹೊಳೆಯೋಂಗೆ ಮಾಡಿದ್ದಾನೆ. ನಿನ್ನೂ ಹಂಗೆ ನೋಡ್ಕೋ ತಂದ್ಬಿಡು, ಹೊಟ್ಟೆ ಕಿಚ್ಚಿನಂಗೆ ಅಲ್ಲ. ಚಾರು, ಸಾಮಾನೆಲ್ಲ ಬಂತಲ್ವಾ, ಸಕ್ಕರೆ ಹಾಕಿ ಒಂದ್ ರೌಂಡ್ ಒಳ್ಳೆ ಕಾಫಿ ಮಾಡು, ಹೊಸ ಕಪ್ಸಲ್ಲಿ ಕುಡಿಯೋಣ. ಹೇಳಿ ಶಾರಿ. ಸಂಕೇತ್, ಮನೆಗೆ ಒಂದಷ್ಟು ಜನ ಗೆಸ್ಟ್ ಬರ್ತಿದ್ದಾರೆ,
ಒಂದಷ್ಟು ಟೀ ಕಪ್ಸು ಬೇರೆ ಬೇರೆ ಸಾಮಾನುಗಳೆಲ್ಲ ತರಬೇಕು. ಒಬ್ಳಿಗೆ ಶಾಪಿಂಗ್ ಹೋಗಕ್ ಬೋರು, ನೀವು ಬರ್ತೀರಾ? ನಿಮ್ದು ಅದೇ ಕೇಸ. ಕಾಫಿ ಕಪ್ಪಲ್ಲಿ ಟೀ ಕುಡಿಬೋದಾ? ಅಫ್ಕೋರ್ಸ್, ಅದರಲ್ಲೇನು ವ್ಯತ್ಯಾಸ ಇದೆ? ಹಾಗಾದ್ರೆ ಕಪ್ಗಳು ನಾನೇ ತರ್ತೀನಿ ಬಿಡಿ. ಇನ್ನೂ ಒಂದಷ್ಟು ಸಾಮಾನುಗಳು ತರದಿದೆ ಸಂಕೇತ್. ಗೊತ್ತು ಗೊತ್ತು, ಬಕೆಟು, ಕ್ಲಿಪ್ಪು, ಫುಟ್ ಮ್ಯಾಟ್ಸು ಇದೆ ತಾನೇ? ಹೌದು, ನಿಮ್ಗೆ ಹೇಗೆ ಗೊತ್ತಾಯ್ತು? ಇನ್ನು ಅರ್ಧ ಗಂಟೆಲಿ ಎಲ್ಲ ಸಾಮಾನು ನಿಮ್ಮ ಮನೇಲಿರುತ್ತೆ. ಬಾಯ್. ಚಾರು, ಒಂದ್ ನಿಮಿಷ. ಕಾಫಿನ ಕಪ್ಸ್ ಹಾಕ್ಬಿಡ, ಸ್ಟೀಲ್ ಲೋಟದಲ್ಲೇ ಕುಡಿಯೋಣ. ಯಾಕೆ? ಚಾರಿ ಮನೇಲಿ ಕಪ್ಸೇ ಇಲ್ವಂತೆ. ಅವ್ರ ಮನೆಗೆ ಯಾರೋ ಗೆಸ್ಟ್ ಬರ್ತಾ ಇದಾರೆ. ಈ ಕಪ್ಸ್ ಎಲ್ಲ ತಗೊಂಡು ಅವ್ರು ಕೊಟ್ಟಿರ್ತೀನಿ, ನಾವು ಬೇರೆ ಸೆಟ್ ತಗೊಳ್ಳೋಣ. ಕೇಳಿ ಹೋಗೋಣ. ನಾನೇ ತಪ್ಪು ತಿಳ್ಕೊಂಬಿಟ್ಟೆ ಕಣೆ. ಅವನು ನನ್ನ ರೇಗಿಸ್ತಾ ಮಾತಾಡೋದು, ನನ್ನ ಡಾನ್ಸ್ ಬಗ್ಗೆ ಆಸಕ್ತಿ ತೋರಿಸೋದು, ನನ್ನ ಜೊತೆ ತಮಾಷೆಯಾಗಿ ಮಾತಾಡೋದು, ಇದನ್ನೆಲ್ಲ ನಾನೇ ಪ್ರೀತಿ ಅನ್ಕೊಂಡ್ಬಿಟ್ಟೆ. ಇಷ್ಟು ಪೆದ್ದಿ ಅಲ್ವಾ ನಾನು? ಈಗಲೂ ಅವ್ನು ನಿನ್ನ ಇಷ್ಟಪಡ್ತಾ ಇಲ್ಲ ಅಂತ ಹೇಳಿಲ್ವಲ್ಲ? ಸಾಕಾಗ್ಲಿ ಇವನಿಗೆ ಅವ್ನು ಮಾಡಿ ತೋರಿಸಿರೋದು. ಎಷ್ಟು ಪ್ರೀತಿಯಿಂದ ಮನೆಗೆ ಸಾಮಾನು ತಂದೆ ಗೊತ್ತಾ? ತಗೊಂಡೋಗಿದ್ದಾನೆ ಆ ಶಾರಿಗೆ ಕೊಡಕ್ಕೆ. ನಂದು ಅನ್ಕೊಂಡಿದ್ದ ವಸ್ತುನೇ ತಗೊಂಡು ಹೋದವನು. ಆಶ್ಚರ್ಯ ಸಂಕೇತ್, ನಮ್ಮ ಮನೆಗೆ ಬೇಕಾದ ಪದಾರ್ಥ ಎಲ್ಲ ಇಲ್ಲಿದೆ, ಬೇಡದಿರೋ ಪದಾರ್ಥನೂ ಇದೆ. ಅಲ್ಲ, ನಾನು ಫೋನ್ ಮಾಡಿ ಅರ್ಧ ಗಂಟೆ ಆಯ್ತು, ಅಷ್ಟರಲ್ಲಿ ಇಷ್ಟೆಲ್ಲ ತರದನ್ನ ಹೇಗೆ ಮ್ಯಾನೇಜ್ ಮಾಡಿದ್ರಿ? ಇದೆಲ್ಲ ಶಾಪಿಂಗ್ ಮಾಲ್ ಇಂದ ನಮ್ಮ ಮನೆಗೆ ಹೋದ್ವು, ಅಲ್ಲಿಂದ ಇಲ್ಲಿಗೆ ಬಂತು. ಇದೆಲ್ಲ ನಿಮ್ಮ ಮನೆಗೆ ತಂದಿದ್ದ? ನಿಮ್ಮ ಮನೆಗೆ ತಂದಿದ್ದ ನಮ್ಮ ಮನೆಗೆ ಯಾಕೆ ತಂದ್ರಿ? ನೀವು ಬೇಕು ಅಂದ್ರೆ ತಂದೆ. ಮತ್ತೆ ನಿಮ್ಗೆ? ನಾವು ನಿಧಾನ ತಗೊಂಡ್ರಾಯ್ತು ಬಿಡಿ. ಏನು ನಿಮ್ಮ ಮನೆಗೆ ಇದ್ದಕ್ಕಿದಂಗೆ ಇಷ್ಟೊಂದು ಪರ್ಚೇಸಸ್? ಅದೇನಾಯ್ತು ಅಂದ್ರೆ, ಕಾಫಿಗೆ ಸಕ್ಕರೆ ಇಲ್ಲ, ಕಪ್ಸ್ ಇಲ್ಲ, ಮನೇಲಿ ಒಂದೊಂದೇ ಐಟಮ್ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ಲಿಲ್ಲ ಚಾರು. ಸರಿ ಅಂತ ಶಾಪಿಂಗ್ ಹೊರಟ್ವಿ.
ಇದನ್ನೆಲ್ಲ ನೀವು ಚಾರುಲತಾ ವೇದವತಿ ಹೋಗಿ ತಂದಿದ್ದ? ಇಲ್ಲ, ನಾನು ಚಾರು ಇಬ್ಬರೇ ಹೋಗಿದ್ವಿ. ಹೆಣ್ಮಕ್ಳನ್ನ ಶಾಪಿಂಗ್ ಮಾಲ್ ಕರ್ಕೊಂಡೋದ್ರೆ ಮನೇಲಿ ಇದಿಲ್ಲ ಅದಿಲ್ಲ, ಅವ್ರು ಬಂದ್ರೆ ಇದಿರಬೇಕಾಗತ್ತೆ ಅಂತ ಇಡೀ ಅಂಗಡಿನೇ ಕೊಂಡ್ಕೊಂಡು ಬಿಡ್ತಾರೆ. ನಿಮ್ಗೆ ಇದ್ರಲ್ಲಿ ಏನೇನು ಬೇಕೋ ಇಟ್ಕೊಳ್ಳಿ, ಬೇಡ ಅಂದ್ರೆ ನಾನು ವಾಪಸ್ ತಗೊಂಡು ಹೋಗ್ತೀನಿ. ನೀವು ಚಾರುಲತಾ ಹೋಗಿ ಪರ್ಚೇಸ್ ಮಾಡಿದ ಐಟಮ್ಸ್ನ ನನಗೆ ತಂದು ಕೊಟ್ಟಿದ್ದೀರಾ? ಬ್ಯಾಡ್. ಯಾಕೆ? ಮೊದಲು ಇದನ್ನೆಲ್ಲ ವಾಪಸ್ ತಗೊಂಡು ಹೋಗಿ. ಅಯ್ಯೋ, ಇದನ್ನೆಲ್ಲ ನಿಮಗೆ ಬೇಕು ಅಂತ ಹೇಳಿದ್ರಲ್ರಿ. ಹೇಳಿದ್ದೆ, ಹಾಗಂತ ನೀವು ಇಷ್ಟಪಟ್ಟು ನಿಮ್ಮನೆಗೆ ತಂದಿರೋ ಪದಾರ್ಥಗಳನ್ನ ನನಗೆ ತಂದ್ಕೊಡಿ ಅಂತ ಕೇಳಿದ್ದ. ನಿಮಗೆ ಸ್ವಲ್ಪನೂ ಬುದ್ಧಿ ಇಲ್ವಾ ಸಂಕೇತ್? ಈಗ ಏನಾಯ್ತು ಅಂತ ನೀವು ಹೀಗೆ ರಿಯಾಕ್ಟ್ ಮಾಡ್ತಾ ಇದ್ದೀರಾ? ನಿಮಗೆ ಏನೂ ಅರ್ಥ ಆಗಲ್ಲ ಸಂಕೇತ್. ಚಾರುಲತಾ ಊರಿಂದ ನಿಮ್ಮನೆಗೆ ಬಂದಿದ್ದಾಳೆ. ನಿಮ್ಮನೆಯಲ್ಲಿ ಇಂತಿಂಥ ಪದಾರ್ಥ ಇಲ್ಲ ಅಂತ ಕಾಳಜಿ ವಹಿಸಿ ನಿಮ್ಮ ಜೊತೆ ಶಾಪಿಂಗ್ ಮಾಲಿಗೆ ಬಂದು ಪ್ರೀತಿಯಿಂದ ಇದನ್ನೆಲ್ಲ ಕೊಂಡ್ಕೊಂಡಿದ್ದಾಳೆ. ಅದನ್ನೆಲ್ಲ ನೀವು ಇಲ್ಲಿಗೆ ತಗೊಂಬಂದು ಕೊಟ್ರೆ ಅವಳಿಗೆ ಬೇಜಾರಾಗಲ್ವಾ? ಅವಳು ನನ್ನ ಬಗ್ಗೆ ಏನು ಅನ್ಕೊಳ್ಳಲ್ಲ. ನಿಮಗೆ ಸ್ವಲ್ಪನೂ ಸೂಕ್ಷ್ಮನೇ ಅರ್ಥ ಆಗಲ್ಲ ಸಂಕೇತ್. ನನಗೆ ಯಾಕೆ ಬೇಕಿತ್ತಿದ್ದು ಹೇಳು? ನನ್ನ ಪಾಡಿಗೆ ನನ್ನ ಡಾನ್ಸು ಅದು ಇದು ಅಂತ ಸುಮ್ಮನೆ ಬಿಡಬೇಕಿತ್ತು. ಹಾಳಾದ ಮನಸ್ಸು ಕನಸು ಕಟ್ಟುಬಿಡ್ತು. ಸಂಕೇತ್ನ ನಾನು ನನ್ನ ಫ್ರೆಂಡು ಅನ್ಕೊಂಡು ಸುಮ್ಮನಾಗಿ ಬಿಡಬೇಕಿತ್ತು, ಆದರೆ ಹಾಗಾಗಲಿಲ್ಲ. ಫ್ರೆಂಡ್ಶಿಪ್ಪು ಪ್ರೀತಿ ಬಯಸುತ್ತೆ, ಕನಸನ್ನ ಬೀಳುತ್ತೆ. ನಾನು ಸಂಕೇತ್ನ ದೂರ್ತಾ ಇಲ್ವೇ, ಆದ್ರೆ ನಾನು ಬೇಡ್ತಿರೋ ಭರವಸೆ ಅವನಿಂದ ಸಿಕ್ಕಲಿಲ್ಲ. ಪ್ಲೀಸ್ ವೇದ, ನಾವು ಹೊರಟೋಗೋಣ. ಎಲ್ಲಿಗೆ ಹೊರಟ್ರಿ? ಚಾರುಲತಾಗೆ ಫೋನ್ ಮಾಡಿ ಐ ಆಮ್ ಸಾರಿ ಅಂತ ಹೇಳ್ತೀನಿ. ಇಷ್ಟಕ್ಕೆಲ್ಲ ಅವಳಿಗೆ ಯಾಕೆ ಫೋನ್ ಮಾಡ್ತೀರಾ? ಇದೆಲ್ಲ ಇನ್ನೊಂದು ಸೆಟ್ ನಾನು ಮನೆಗೆ ತೊಗೊಂಡು ಹೋಗ್ತೀನಿ ಬಿಡಿ. ಇದನ್ನೆಲ್ಲ ಇಲ್ಲಿ ಇಟ್ಬಿಟ್ಟು ಅವಳಿಗೆ ಇನ್ನೊಂದು ಸೆಟ್ ತೊಗೊಂಡು ಹೋಗೋ ಅಷ್ಟು ಸಿಂಪಲ್ ವಿಷಯ ಇದಲ್ಲ. ವಿಷಯ ಸಿಂಪಲ್ಲೇ, ನೀವು ಕಾಂಪ್ಲಿಕೇಟ್ ಮಾಡ್ತಾ ಇದ್ದೀರಾ. ನೀವು ಅಂದ್ಕೊಂಡಾಗೆ ಚಾರುಲತಾ ಏನು ಬೇಜಾರು ಮಾಡ್ಕೊಳ್ಳಲ್ಲ. ನಾನು ಅವಳನ್ನ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ, ನನ್ನ ಸ್ವಭಾವ ಅವಳಿಗೆ ಚೆನ್ನಾಗಿ ಗೊತ್ತು. ಅವನನ್ನ ಇಷ್ಟಪಡ್ತಾನೆ ಚಾರು. ಹೀಗೆಲ್ಲ ಮಾಡೋದ್ರಿಂದ ನಿಂಗೆ ನೋವಾಗುತ್ತೆ ಅಂತ ಅವನಿಗೆ ಅರ್ಥ ಆಗ್ತಿಲ್ಲ ಅಷ್ಟೆ. ಅವನಿಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ಅವನು ಹಾಗೆ ಮಾಡ್ತಿದ್ನ? ಇನ್ನೊಂದು ಹುಡುಗಿ ಕೇಳಿದ್ಲು ಅಂತ ಎಲ್ಲ ಸಾಮಾನು ತಗೊಂಡು ಹೋಗಕ್ ಕೊಡ್ತಿದ್ನ? ಅವ್ರನ್ನ ಫ್ರೆಂಡ್ ಅನ್ಕೊಂಡಿದ್ದಾನಲ್ವಾ, ಹೆಲ್ಪ್ ಮಾಡೋಣ ಅಂತ ತಗೊಂಡು ಹೋಗಿರ್ಬೋದು. ಅವನ್ ಯಾವ ಉದ್ದೇಶನಾದ್ರೂ ಇಟ್ಕೊಂಡು ತಗೊಂಡು ಹೋಗಿರ್ಲಿ, ಆದ್ರೆ ನನ್ಗೆ ಹರ್ಟ್ ಆಗಿದ್ ನಿಜ ಅಲ್ವಾ? ತಾನು ಇಷ್ಟಪಡೋ ಹುಡುಗ ಇನ್ನೊಂದು ಹುಡುಗಿನ ಬಯಸ್ತಾನೆ ಅಂದ್ರೆ ಯಾರಿಗೆ ಆಗ್ಲಿ ನೋವಾಗತ್ತೆ ಅಲ್ವಾ? ಯಾರಿನ ಇಷ್ಟಪಡ್ತಿದ್ದೀನಿ ಅಂತ ಹೇಳದೇ ಇರ್ಬೋದು, ಆದ್ರೆ ನನ್ನನ್ನು ಇಷ್ಟಪಡ್ತೀನಿ ಅಂತ ಹೇಳಲಿಲ್ವಲ್ಲ. ಏನೇ ಆದ್ರೂ ಅವಳೊಬ್ಳು ಹುಡುಗಿ, ಒಂದು ಹುಡುಗಿ ಮನ್ಸು ಹೇಗಿರುತ್ತೆ ಅಂತ ನಿಮ್ಗೆ ಅರ್ಥ ಆಗಲ್ಲ. ನೀವು ಅನ್ಕೊಂಡಿರೋಷ್ಟು ಸಿಂಪಲ್ ಇಶ್ಯೂ ಅಲ್ಲ ಇದು. ನೀವು ಯಾವಾಗಲೂ ಹೀಗೆ ಮಾಡ್ಕೊಂಡು ಬಂದಿದ್ದೀರಾ, ಅದಕ್ಕೆ ನಿಮ್ಗೆ ಇದ್ರ ಸೀರಿಯಸ್ನೆಸ್ ಗೊತ್ತಾಗ್ತಾ ಇಲ್ಲ. ಚಾರುಲತಾ ಅಂತ ಸೂಕ್ಷ್ಮ ಮನಸ್ಸಿರೋರ್ಗೆ ಇದೆಲ್ಲ ಕಷ್ಟ, ನೋವಾಗಿರುತ್ತೆ ಪಾಪ. ಇದ್ರಲ್ಲಿ ನೋವಾಗಕ್ಕೇನಿದೆ? ನಮ್ಮ ಮನೆಗೆ ವಸ್ತುಗಳು ಬೇಕಾಯ್ತು, ನಾನು ಚಾರು ತಗೊಂಬಂದ್ವಿ. ನಿಮ್ಗೆ ಅದೇ ವಸ್ತು ಬೇಕಾಯ್ತು, ನಾನು ನಿಮಗೆ ತಂದ್ಕೊಟ್ಟೆ. ನಮ್ಮ ಮನೆಗೆ ಮತ್ತೆ ತಗೊಂಡ್ರಾಯ್ತು. ಯಾರು ತರ್ತಾರೆ? ನಾನೇ ತರ್ತೀನಿ. ಚಾರುಲತಾ? ಆಯ್ತು, ಚಾರುಲತನ ಮತ್ತೆ ನನ್ನ ಬೈಕಲ್ಲಿ ಕೂಡಿಸ್ಕೊಂಡು ಶಾಪಿಂಗ್ ಮಾಲ್ ಕರ್ಕೊಂಡು ಹೋಗಿ ಶಾಪಿಂಗ್ ಮಾಡಿ ಎಲ್ಲ ತರ್ತೀನಿ, ಆಯ್ತಾ? ಶೋರ್? ಶೋರ್. ಈಗ ನಾ ತಂದಿರೋದೆಲ್ಲ ನೀವು ಇಟ್ಕೊಳ್ಳಿ ಪ್ಲೀಸ್. ನಾನು ಚಾರುಲತಂಗೆ ಫೋನ್ ಮಾಡಿ ವಿಚಾರಿಸ್ತೀನಿ ಸಂಕೇತ್ ನಿನ್ನ ಕರ್ಕೊಂಡು ಹೋಗಿದ್ರಾ ಇಲ್ವಾ ಅಂತ. 100% ಕರ್ಕೊಂಡು ಹೋಗ್ತೀನಿ ರೀ. ನೋಡಿ ಸಂಕೇತ್, ನಾನು ಅವತ್ತು ನಿಮ್ಗೆ ಹೇಳಿದ್ದೆ ಇವತ್ತು ಹೇಳ್ತಾ ಇದ್ದೀನಿ, ಚಾರುಲತಾ ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾಳೆ, ಅದಕ್ಕೆ ಅವಳು ಇಷ್ಟೆಲ್ಲ ಇಂಟ್ರೆಸ್ಟ್ ತೊಗೊಂಡು ಇದನ್ನೆಲ್ಲ ಮಾಡ್ತಿರೋದು. ನೋಡಿ ಶಾರಿ, ನಾನು ಅವತ್ತು ಹೇಳಿದೆ ಇವತ್ತು ಹೇಳ್ತಾ ಇದ್ದೀನಿ, ನಾನು ಚಾರುಲತನ ಇಷ್ಟಪಡ್ತಾ ಇಲ್ಲ. ಅದನ್ನು ಅವಳು ಹೇಳಿದ್ದೀರಾ?
ಹೇಳಿಲ್ಲ, ಸಂದರ್ಭ ಬಂದಾಗ ಹೇಳ್ತೀನಿ. ನೀವು ಸಂದರ್ಭ ಬರ್ಲಿ ಅಂತ ಕಾಯ್ತಾ ಇದ್ರೆ ಅವಳ ಪಾಪ ಅವಳ ಪಾಡುಗಳು ಕನಸುಗಳನ್ನ ಕಟ್ಕೋತಾ ಇರ್ತಾಳೆ. ಕನ್ಸಲ್ವೇನ್ರಿ, ನನ್ಸಾಗ್ಲೇಬೇಕು ಅಂತೇನಿಲ್ವಲ್ಲ. ಪ್ಲೀಸ್ ಸಂಕೇತ್, ಇಷ್ಟು ಹಾರ್ಶ್ ಆಗಿ ಮಾತಾಡ್ಬೇಡಿ, ನನಗೆ ಇಷ್ಟ ಆಗಲ್ಲ. ಏನ್ ಗೊತ್ತಿನ, ನನ್ನ ಮನ್ಸು ಈಗಲೂ ಅವನನ್ನು ಬಯಸುತ್ತೆ, ಆದರೆ ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೊಳ್ದೆ ಇರೋಷ್ಟು ಪೆದ್ದಿ ಅಲ್ವೇ ನಾನು. ನಾನೊಬ್ಳೆ ಕನಸು ಕಾಣ್ತಾ ಹೋಗೋದ್ರಲ್ಲಿ ಅರ್ಥ ಇಲ್ಲ ಅಲ್ವಾ? ಇಬ್ರು ಕನಸು ಒಂದೇ ಆದಾಗ ಜೀವನ ಶುರುವಾಗುತ್ತೆ. ಏನು ಮಾಡೋಕ್ಕಾಗಲ್ಲ, ವಾಸ್ತವನ ಒಪ್ಕೋತಾ ಹೋಗ್ಬೇಕು. ಬದಲಾವಣೆ ಅನಿವಾರ್ಯ ಆದಾಗ ಅವನನ್ನು ಬದಲಾಗೋ ಅನ್ನೋದಕ್ಕಿಂತ ನಾನು ಬದಲಾಗೋದೆ ವಾಸಿ ಅಲ್ವಾ? ನನಗೆ ಅವ್ರ ಮೇಲೆ ಕೋಪ ಇಲ್ವೇ, ನಾನೇ ಅನ್ಕೊಂಡ್ಬಿಟ್ಟಿದ್ದೆ ನಾನು ನೋಡಕ್ ಚೆನ್ನಾಗಿದ್ದೀನಿ, ನನ್ನನ್ನು ಬೇಡ ಅನ್ನಕ್ಕೆ ಅವ್ರಿಗೆ ಯಾವ ಕಾರಣನೂ ಇರಲ್ಲ ಅಂತ. ತಪ್ಪು, ವಿನಾ ಕಾರಣನೂ ಪ್ರೀತಿ ಹುಟ್ಟುತ್ತೆ ಅಂತ ನನಗೆ ಗೊತ್ತಾಗಿದ್ದೆ ಈಗ. ನೋಡೋಣ, ಬರ್ಲ. ಚಾರುಳತನ್ ಕರ್ಕೊಂಡು ಹೋಗ್ತೀರಾ ತಾನೆ? ಕರ್ಕೊಂಡು ಹೋಗ್ತೀನಿ, ಬಾಯ್. ಸಂಕೇತ್ ಒಂದ್ ನಿಮಿಷ. ಈ ವಿಂಚಾಯಿ ತುಂಬಾ ಚೆನ್ನಾಗಿದೆ, ಚಾರುಳತನ್ ಕೊಡಿ. ಸದ್ಯ ನೀವು ನೆನಪು ಮಾಡಿ ತುಂಬಾ ಒಳ್ಳೇದಾಯ್ತು, ಇದನ್ನ ಅವಳು ನನಗೆ ಗಿಫ್ಟ್ ಅಂತ ಕೊಟ್ಟಿದ್ಲು. ಸಂಕೇತ್ ವೆರಿ ಬ್ಯಾಡ್, ನೀವ್ ಹೀಗ್ ಮಾಡಿದ್ರೆ. ಮಾತಾ ಶಾರದಾನಂದಮಯಿ, ಪ್ಲೀಸ್ ಡೋಂಟ್ ಸ್ಟಾರ್ಟ್ ಯುವರ್ ಲೆಕ್ಚರ್ ಅಗೇನ್. ಕೊಟ್ಟಿದ್ದೀರಾ ಅಲ್ವಾ, ತಗೊಂಡೋಗಿ ಮನೇಲಿ ಇಟ್ಕೋತೀನಿ, ಬಾಯ್.